फ्रेंड्स, मैंने इसको हम लोग था असिस्टेंट प्रोफेसर गवर्नमेंट कॉलेज से हूं। इवत्तिन नम सब्जेक्ट कॉर्पोरेट अकाउंटिंग सेकंड बीकॉम फोर्थ सेम डे अथवा बीकॉम के बरवंत सब्जेक्ट। ಇದರಲ್ಲಿ ನಾವು ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅನ್ನು ನೋಡೋಣ। ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅಂತ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅಂತ ಚಾಪ್ಟರ್ ಅನ್ನು ನೋಡೋಣ। ಫ್ರೆಂಡ್ಸ್, ಟೈಟಲ್ ಇರುತ್ತೆ, ಚಾಪ್ಟರ್ ಟೈಟಲ್ ಇರುತ್ತೆ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್। ಕಾಮನ್ ಆಗಿ ಹೋಲ್ಡ್ ಅಥವಾ ಹೋಲ್ಡಿಂಗ್ ಅಂದ್ರೆ ಕಂಟ್ರೋಲ್ ಅಂತ, ಹೋಲ್ಡ್ ಅಂದ್ರೆ ಏನು ಕಂಟ್ರೋಲ್ ಅಂತ, ಕಂಪನಿ ಅಂದ್ರೆ ಒಂದು ಸಂಸ್ಥೆ ಕಂಪನಿ, ಅಕೌಂಟ್ಸ್ ಅಂದ್ರೆ ಫೈನಲ್ ಅಕೌಂಟ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ। ಫೈನಲ್ ಅಕೌಂಟ್ಸ್ ಅಂತ ಟ್ರೀಟ್ ಮಾಡ್ತೀವಿ। ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅಂದ್ರೆ ಯಾವ ಕಂಪನಿಯು ಇನ್ನೊಂದು ಕಂಪನಿಯನ್ನ ಕಂಟ್ರೋಲ್ ಮಾಡುತ್ತೋ ಆ ಕಂಪನಿಯ ಅಕೌಂಟ್ ಗಳನ್ನ ಪ್ರಿಪೇರ್ ಮಾಡುತ್ತೆ ಅಂದ್ರೆ ಕಂಟ್ರೋಲ್। ಹೋಲ್ಡಿಂಗ್ ಮೀನ್ಸ್ ಕಂಟ್ರೋಲ್, ಯಾವ ಕಂಪನಿಯು ಇನ್ನೊಂದು ಕಂಪನಿಯನ್ನ ಕಂಟ್ರೋಲ್ ಮಾಡುತ್ತೆ ಅಂತ। ಹಾಗಂದ್ರೆ ಯಾವ ಕಂಪನಿ ಇನ್ನೊಂದು ಕಂಪನಿಯನ್ನ ಕಂಟ್ರೋಲ್ ಮಾಡುತ್ತೆ, ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನ ನೋಡ್ರಿ। ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನ ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಅಂತಂದ್ರೆ ಎರಡು ಪ್ರಕಾರವಾಗಿ ಕಂಟ್ರೋಲ್ ಮಾಡುತ್ತೆ। ಒಂದು ಬೋರ್ಡ್ ಆಫ್ ಡೈರೆಕ್ಟರ್, ಕಾಂಪೋಸಿಷನ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಕಂಪೋಸಿಷನ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳಿ ಡೈರೆಕ್ಟರ್ಸ್। ಎರಡು नोड्री फ्रेंड्स,
होल्डिंग कंपनी यू एस कंपनी शेयर बंडवाड़ी 50% ಗಿಂತ ಹೆಚ್ಚು ಖರೀದಿ ಮಾಡ್ಕೊಂಡ್ರೆ ಈ ಕಂಪನಿಯ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿತ್ತು ಅಂತ ಎಚ್ ಕಂಪನಿ ಇಸ್ ಕಂಟ್ರೋಲಿಂಗ್ ಟೋಟಲಿ ಎಸ್ ಕಂಪನಿ ಬಿಕಾಸ್ ಎಚ್ ಕಂಪನಿ ಹ್ಯಾಸ್ ಮೋರ್ ದನ್ 50% ಆಫ್ ಸೇಲ್ಸ್ ಇನ್ ಎಸ್ ಕಂಪನಿ ಆನ್ ದಟ್ ಟೈಮ್ ಟೋಟಲಿ ಪವರ್ ಆಫ್ ರೈಟ್ ಟು ಅಪಾಯಿಂಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇಸ್ ಓನ್ಲಿ ಹೋಲ್ಡಿಂಗ್ ಕಂಪನಿ ದನ್ ಹೋಲ್ಡಿಂಗ್ ಕಂಪನಿ ಅಪಾಯಿಂಟ್ಸ್ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೋರ್ ದನ್ 50% ಅಂದ್ರೆ ಈಗ ಎಸ್ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗಳಲ್ಲಿ ಎಷ್ಟು ಜನ ಇರ್ತಾರೆ ಅದರ ಅರ್ಧಕ್ಕಿಂತ ಹೆಚ್ಚು ಜನರನ್ನ ಯಾವ ಕಂಪನಿ ಅಪಾಯಿಂಟ್ ಮಾಡುತ್ತಾ ಹೋಲ್ಡಿಂಗ್ ಕಂಪನಿ ಅಪಾಯಿಂಟ್ ಮಾಡುತ್ತಾ ಅದಕ್ಕೆ ಇದಕ್ಕೆ ಹೋಲ್ಡಿಂಗ್ ಕಂಪನಿ ಅಂತ ಕರೀತೀವಿ ಹೋಲ್ಡಿಂಗ್ ಕಂಪನಿ ಅಂದ್ರೆ ಕಂಟ್ರೋಲಿಂಗ್ ಕಂಪನಿ ಯಾವುದು ಇನ್ನೊಂದು ಕಂಪನಿಯನ್ನ ಕಂಟ್ರೋಲ್ ಮಾಡುತ್ತಂತಕ್ಕೆ ಅಂತ ಕರೀತೀವಿ ಹೋಲ್ಡಿಂಗ್ ಕಂಪನಿ ಯಾವ ರೀತಿ ಕಂಟ್ರೋಲ್ ಮಾಡುತ್ತಾ ಕಂಪೋಸಿಷನ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂಡ್ ಹೋಲ್ಡಿಂಗ್ ಮೋರ್ ದನ್ 50% ಆಫ್ ಸೇಲ್ಸ್ ಅಂತ ಕರೀತೀವಿ ಇದು ಹೋಲ್ಡಿಂಗ್ ಕಂಪನಿಯ ಮೀನಿಂಗ್ ಅಂತ ಇದನ್ನ ಮೀನಿಂಗ್ ಅನ್ನ ಈಗ ನೋಡೋಣ ಯಾವ ರೀತಿ ಮೀನಿಂಗ್ ಬರುತ್ತೆ ಈಗ ಇದಕ್ಕೆ ಹೋಲ್ಡಿಂಗ್ ಕಂಪನಿ ಅಂತ ಕರೀತೀವಿ ಓಕೆ ಎಚ್ ಕಂಪನಿ ಏನು ಮಾಡುತ್ತೆ ಎಸ್ ಕಂಪನಿಯ ಷೇರುಗಳನ್ನು ಖರೀದಿ ಮಾಡುತ್ತೆ ಅಂತ ಕರೀತೀವಿ ಹೋಲ್ಡಿಂಗ್ ಕಂಪನಿ ಅಂತ ಕರೀತೀವಿ ಎಸ್ ಕಂಪನಿ ಯಾವ ಕಂಪನಿ ಅಂತ ಯಾವಾಗಲೇ ಅಂದ್ರೆ ಅದು ಸಬ್ಸಿಡರಿ ಕಂಪನಿ ಆಗುತ್ತೆ ಇದು ಸಬ್ಸಿಡರಿ ಕಂಪನಿ ಆಗುತ್ತೆ ಸಬ್ಸಿಡರಿ ಕಂಪನಿ ಆಗುತ್ತೆ ಅಂದ್ರೆ ಎಸ್ ಕಂಪನಿಯು ತನ್ನ ಷೇರುಗಳನ್ನ ಎಚ್ ಕಂಪನಿಗೆ ಮಾರಾಟ ಮಾಡ್ಕೊಂಡಿದೆ ಎಸ್ ಕಂಪನಿಯು ತನ್ನ ಎಲ್ಲಾ ಸ್ವನಿಯಂತ್ರಣವನ್ನ ಎಚ್ ಕಂಪನಿಗೆ ಮಾರಾಟ ಮಾಡ್ಕೊಂಡಿದೆ ಅದಕ್ಕೆ ಸಬ್ಸಿಡರಿ ಕಂಪನಿ ಅಂತ ಕರೀತೀವಿ ಫ್ರೆಂಡ್ಸ್ ಇಲ್ಲಿ ಒಂದು ಸಣ್ಣ ಕನ್ಫ್ಯೂಷನ್ ಏನಾಗಿದೆ ಇದು ಅಮಲ್ಗಮೇಷನ್ ಮತ್ತು ಅಬ್ಜೆಕ್ಷನ್ ನಿಂದ ಹೊರತಾಗಿದೆ ಅಂತ ಅಮಲ್ಗಮೇಷನ್ ಅಂದ್ರೆ ಒಂದು ಕಂಪನಿ ಇನ್ನೊಂದು ಕಂಪನಿಯ ಟೋಟಲ್ ಖರೀದಿ ಮಾಡ್ಕೊಳ್ಳುತ್ತೆ ಖರೀದಿ ಮಾಡಿದ ತಕ್ಷಣ ಇಲ್ಲಿ ಎಚ್ ಕಂಪನಿಯ ಹೆಸರು ಮಾತ್ರ ಉಳಿಯುತ್ತ ಎಸ್ ಕಂಪನಿಯ ಹೆಸರು ಉಳಿಯೋದಿಲ್ಲ ಇಲ್ಲಿ ಅಮಲ್ಗಮೇಷನ್ ನಲ್ಲಿ ಮತ್ತು ಅಬ್ಜೆಕ್ಷನ್ ನಲ್ಲಿ ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನ ಖರೀದಿ ಮಾಡ್ಕೊಂಡು ತನ್ನಲ್ಲಿ ಸೇರಿಸಿಕೊಂಡಾಗ ಎಚ್ ಕಂಪನಿ ಮಾತ್ರ ಅಸ್ತಿತ್ವದಲ್ಲಿ ಇರುತ್ತೆ ಎಸ್ ಕಂಪನಿ ಇರೋದಿಲ್ಲ ಇದನ್ನು ನಾವು ಇಂದಿನ ಸಿಸ್ಟಮ್ ಅಲ್ಲಿ ನೋಡ್ತಾ ಇದ್ದೀವಿ ಆದರೆ ಹೋಲ್ಡಿಂಗ್ ಕಂಪನಿಯಲ್ಲಿ ಆ ರೀತಿ ಆಗಲ್ಲ ಹೋಲ್ಡಿಂಗ್ ಕಂಪನಿ ಅಂದ್ರೆ ಇದು ಒಂದು ದೊಡ್ಡ ಕಂಪನಿ ಇರುತ್ತೆ ಈ ಕಂಪನಿಯು ತಾನು ಹೂಡಿಕೆ ಮಾಡಿದಂತಹ ಷೇರುಗಳು ತಾನು ಮಾಡಿದಂತಹ ಬೇರೆ ಕಂಪನಿಯ ಷೇರುಗಳನ್ನು ಖರೀದಿ ಮಾಡಿದ್ರೂ ಸಹ ಆ ಕಂಪನಿಯನ್ನ ಅದು ಸ್ವತಂತ್ರ ಅಸ್ತಿತ್ವಕ್ಕೆ ಬಿಟ್ಟು ಬಿಡುತ್ತೆ ಅಂದ್ರೆ ಈ ಕಂಪನಿಯು ಸಹ ಅಸ್ತಿತ್ವದಲ್ಲಿರುತ್ತೆ ಈ ಕಂಪನಿಯು ಸಹ ಅಸ್ತಿತ್ವದಲ್ಲಿರುತ್ತೆ ಇದು ಮೇನ್ ಪಾಯಿಂಟ್ ನಮ್ಮ ಈ ಹೋಲ್ಡಿಂಗ್ ಕಂಪನಿಯ ಚಾಪ್ಟರ್ ನಲ್ಲಿ ಈಗ ನೋಡಿ ನಾವು ಈ ಹೋಲ್ಡಿಂಗ್ ಕಂಪನಿಯ ಮೀನಿಂಗ್ ಅನ್ನ ತಿಳಿದುಕೊಳ್ಳೋಣ ಮೀನಿಂಗ್ ಆಫ್ ಹೋಲ್ಡಿಂಗ್ ಕಂಪನಿ ಅಂತ ಈಗ ಹೇಳಿ ಮೀನಿಂಗ್ ಆಫ್ ಹೋಲ್ಡಿಂಗ್ ಕಂಪನಿ ಏನಂದ್ರೆ ಮೀನಿಂಗ್ ಮೀನಿಂಗ್ ಆಫ್ ಹೋಲ್ಡಿಂಗ್ ಕಂಪನಿ ಹೋಲ್ಡಿಂಗ್ ಕಂಪನಿ ಇಸ್ ಎ ಕಂಪನಿ ಹೋಲ್ಡಿಂಗ್ ಕಂಪನಿ ಇಸ್ ಎ ಕಂಪನಿ ಇಸ್ ಎ ಕಂಪನಿ ವಿಚ್ ಹೋಲ್ಡ್ಸ್ more than 50% of sales and composition of board of directors of other company athwa of another company is called holding company another company is called holding company now title alli yen hodidvi ಅದೇ ಮೀನಿಂಗ್ ಆಗಿದೆ ಟೈಟಲ್ ಅಲ್ಲಿ ಹೇಳ್ತಿದ್ವಿ ಹೋಲ್ಡಿಂಗ್ ಕಂಪನಿ ಇಸ್ ಎ ಕಂಪನಿ ಹೋಲ್ಡಿಂಗ್ ಕಂಪನಿ ಅಂದ್ರೆ ಯಾವ ಕಂಪನಿ ಇನ್ನೊಂದು ಕಂಪನಿಯಲ್ಲಿ
जो कंपनी इन कंपनी बोर्ड ऑफ डायरेक्टर्स अपॉइंट नियंत्रण कंपनी कंपनी टाइटल मीनिंग कंपनी विच होल्ड्स मोर देन 50% सेल्स एंड सेल्स अंदर शेयर कैपिटल एंड कंपोजिशन ऑफ बोर्ड ऑफ डायरेक्टर्स ऑफ अनदर कंपनी इज कॉल्ड होल्डिंग कंपनी अंत अदे इन मीनिंग स्मॉल मीनिंग एज पर मीनिंग एज पर 2013 कंपनीज एक्ट एंड सब क्लास एंड क्लॉज 246 डिस्क्राइब्स द मीनिंग ऑफ होल्डिंग कंपनी. होल्डिंग कंपनी इज ए कंट्रोलिंग कंपनी. नोड्री 2013 कंपनी एक्ट मीन्स होल्डिंग कंपनी मीनिंग ये होल्डिंग कंपनी इज ए कंट्रोलिंग कंपनी. होल्डिंग कंपनी इज ए कंट्रोलिंग कंपनी कंपनी बैलेंस शीट हाकोण हाकोक मदल कंपनिया
ना होल्डिंग कंपनी अकाउंट्स ना ಇದಕ್ಕೆ प्रिपेयर ಮಾಡಬೇಕು ಅಂತ ಹೋಲ್ಡಿಂಗ್ ಕಂಪನಿ ಸೇ ಕಂಪನಿ ಇದಕ್ಕೆ ನಾವು ಒಂದು ಕಂಪನಿಗೆ ನಾವು ಯಾವ ಅಕೌಂಟ್ಸ್ ಅನ್ನು प्रिपेयर ಮಾಡ್ತೀವಿ ಒಂದು ಕಂಪನಿಗೆ ನಾವು ಫೈನಾನ್ಸ್ ಸ್ಟೇಟ್ಮೆಂಟ್ ಹಾಕಿಬಿಟ್ಟು ಸೆಪರೇಟ್ ಇಗೋರಿ ಎಚ್ ಒಂದು ಕಂಪನಿ ಸೆಪರೇಟ್ ಇದೆ ಎಚ್ ಕಂಪನಿ ಸೆಪರೇಟ್ ಇದೆ ಅಂದಾಗ ನಾವು ಇದಕ್ಕೆ ಏನು ಮಾಡ್ತೀವಿ ಸೆಪರೇಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು प्रिपेयर ಮಾಡ್ತೀವಿ ಫ್ರೆಂಡ್ಸ್ ಅದೇ ರೀತಿ एस कंपनी है एस कंपनी ಇದಕ್ಕೆ ನಾವು ಏನು ಮಾಡ್ತೀವಿ ಸೆಪರೇಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು प्रिपेयर ಮಾಡ್ತೀವಿ ಸೆಪರೇಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು प्रिपेयर ಮಾಡ್ತೀವಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ತಕ್ಷಣ ನಾವು ಏನು ಇರಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಅನ್ನು प्रिपेयर ಮಾಡ್ತೀವಿ ನಾವು ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅಲ್ಲಿ प्रॉफिट एंड लॉस अकाउंट की अस्त इंपोर्टेंस को ला ना पढ़ो तो मुख्य वाली इंपोर्टेंस बैलेंस शीट की है ना जो ओल्ड बैलेंस शीट है ना आता ही नहीं तुम तो उसे तकिन कंपनी से आता ही ना याद करते फर्स्ट अंडरस्टैंडिंग मार्क्स क्यों अंडरस्टैंड मार्क होगे नेक्स्ट ना वो नमा तुम तो उसे तकिन कंपनी से आकर का याद की बैलेंस शीट की है अदम नोड़ा फर्स्ट ही नोड़ है बैलेंस शीट की है बैलेंस शीट ना आप पढ़ो ना कारण है एच कंपनी ಈಗ ಎಸ್ ಕಂಪನಿಯನ್ನ ಖರೀದಿ ಮಾಡಿದ ಖರೀದಿ ಮಾಡಿದ ಅಂದ್ರೆ ಎಚ್ ಕಂಪನಿನೇ ಬೇರೆ ಎಸ್ ಕಂಪನಿನೇ ಬೇರೆ ಎಚ್ ಕಂಪನಿ ಸೆಪರೇಟ್ ಆಗಿ ಒಂದೇ ಒಂದು ಅಕೌಂಟ್ ಸಾಕುತ್ತಾ ಎಸ್ ಕಂಪನಿ ಸೆಪರೇಟ್ ಆಗಿ ತಂದೇ ಒಂದು ಅಕೌಂಟ್ ಸಾಕುತ್ತಾ ಅಂದ್ರೆ ಇದಕ್ಕೆ ಬೇರೆ ಬ್ಯಾಲೆನ್ಸ್ ಶೀಟ್ ಇರುತ್ತಾ ಇದಕ್ಕೆ ಬೇರೆ ಬ್ಯಾಲೆನ್ಸ್ ಶೀಟ್ ಇರುತ್ತಾ ಓಕೆ ಇಲ್ಲಿ ಲಯಬಿಲಿಟೀಸ್ ಇರುತ್ತಾ ಲಯಬಿಲಿಟೀಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಲಯಬಿಲಿಟೀಸ್ अमाउंट ಇರುತ್ತಾ ಫ್ರೆಂಡ್ಸ್ ಅದೇ ರೀತಿ ಅಸೆಟ್ಸ್ ಅಮೌಂಟ್ ಇರುತ್ತಾ ಅದೇ ರೀತಿ ಎಸ್ ಕಂಪನಿಯು ಸಹ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಲಯಬಿಲಿಟೀಸ್ ಇರುತ್ತಾ ಅಮೌಂಟ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಅಸೆಟ್ಸ್ ಅಮೌಂಟ್ ಇರುತ್ತಾ ಫ್ರೆಂಡ್ಸ್ कंपनिया खरीदी के मुंचे कंपनी अकाउंट से बेरे कंपनी अकाउंट से बेरे असेट्स फिक्स्ड असेट्स असेट्स लक्ष इंटेंजिबल असेट्स गुडविल टाइप लक्ष अदे रीति ट्रेड रिसीवेबल्स लक्ष अदे रीति कैश एंड इक्विवेलेंस कैश एंड इक्विवेलेंस लक्ष टोटली 14 लाख लक्ष अदे रीति लायबिलिटी शेयर कैपिटल लक्ष अदे रीति लॉन्ग टर्म लॉन्ग टर्म लोन लॉन्ग टर्म लोन लक्ष टोटल लक्ष बैलेंस टोटल कैपिटल होल्डिंग कंपनी सब्सिडियरी कंपनी सेपरेट कंपनी सेपरेट कंपनी अर्थम प्रयत्न सह टैंजिबल असेट्स अंद्रे बिल्डिंग फिक्स्ड असेट्स इपत् लक्ष अदे रीति इंटैंजिबल असेट्स ಅಂದ್ರೆ ಗುಡ್ ಫೀಲ್ ಈ ತರ ಇಂಟ್ಯಾಂಜಿಬಲ್ ಅಸೆಟ್ಸ್ ಇದು ಒಂದು 20 ಲಕ್ಷ ಇದೆ ಅದೇ ರೀತಿ ಟ್ರೇಡ್ ರಿಸೀವಬಲ್ಸ್ ಟ್ರೇಡ್ ರಿಸೀವಬಲ್ಸ್ ಒಂದು 10 ಲಕ್ಷ ಇದೆ ಅಂದ್ರೆ ಅದೇ ರೀತಿ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆನ್ಸ್ ಇಕ್ವಲೆನ್ಸ್ 20 ಲಕ್ಷ ಇದೆ ಅಂದ್ರೆ 70 ಲಕ್ಷದ ಬ್ಯಾಲೆನ್ಸ್ ಇದೆ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ಶೇರ್ ಕ್ಯಾಪಿಟಲ್ ಶೇರ್ ಕ್ಯಾಪಿಟಲ್ 50 ಲಕ್ಷ ಇದೆ ಶೇರ್ ಕ್ಯಾಪಿಟಲ್ ಇದೆ 50 ಲಕ್ಷ ಇದೆ ಜೊತೆಗೆ ಕ್ರೆಡಿಟ್ ಕಾರ್ಡ್ಸ್ ಇದೆ ಅಥವಾ ಕ್ರೆಡಿಟ್ ಕಾರ್ಡ್ಸ್ ಅಂತ ಕರೀತೀವಿ ಎಷ್ಟಿದೆ 20 ಲಕ್ಷ ಇದೆ ಟೋಟಲ್ 70 ಲಕ್ಷ ಇದೆ ಓಕೆ ನೋಡಿ ಹೋಲ್ಡಿಂಗ್ ಕಂಪನಿ ಬೇರೆ
H ಕಂಪನಿ ಅಂದ್ರೆ ಹೋಲ್ಡಿಂಗ್ ಕಂಪನಿ ಇದೆ ಈ H ಕಂಪನಿ S ಕಂಪನಿಯ ಶೇರ್ ಕ್ಯಾಪಿಟಲ್ ಅನ್ನು ಖರೀದಿ ಮಾಡುತ್ತೆ S ಕಂಪನಿ H ಕಂಪನಿ ಏನು ಮಾಡುತ್ತೆ S ಕಂಪನಿಯ ಶೇರ್ ಕ್ಯಾಪಿಟಲ್ ಕಂಟ್ರೋಲ್ ಏನು ಮಾಡುತ್ತೆ ಹೇಳಿ ಯಾವುದೇ ಕಂಪನಿಯು ಇನ್ನೊಂದು ಕಂಪನಿಯನ್ನು ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಓನರ್ಸ್ ಕ್ಯಾಪಿಟಲ್ ಅನ್ನು ತೆಗೆದುಕೊಂಡು ಕಂಟ್ರೋಲ್ ಮಾಡುತ್ತೆ ಓನರ್ಸ್ ಕ್ಯಾಪಿಟಲ್ ಯಾವುದು ಶೇರ್ ಕ್ಯಾಪಿಟಲ್ ಆಗಿರುತ್ತೆ ಫ್ರೆಂಡ್ಸ್ ಮುಖ್ಯವಾಗಿ शेर क्यापिटल इक्विटी शेर क्यापिटल कन्वर्टेबल प्रिफरेंस शेर क्यापिटल ना ये कंपनी कंट्रोल इकोनिया शेर क्यापिटल शेकड़ा खरीदी होल्डिंग कंपनी अंत करी कंपनी एच कंपनी क्याश ट्रेड रिसीवेबल्स
ट्रेन डिफरेंस अध्यक्ष अध्यक्ष अंग कंपनी अध्यक्ष सब्सिडरी कंपनी अध्यक्ष टोटल 20 लाख ट्रेड रिसीवेबल्स सेम। नेक्स्ट इन दे कैश एंड कैश कैश वाली 20 लाख रुपीस ये 20 लाख सामान ಏನು ಮಾಡಿದಿರಿ ನಾವು ನಮ್ಮ ಹೋಲ್ಡಿಂಗ್ ಕಂಪನಿ ಅವರು 20 ಲಕ್ಷ ರೂಪಾಯಿ ತೆಗೆದುಕೊಂಡಾಗಿ ಸೇಲ್ ಕ್ಯಾಪಿಟಲ್ ಅಲ್ಲಿ ಹಾಕಿದರ ಅದಕ್ಕೆ ಇದು ಕ್ಯಾಶ್ ಇಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಇಲ್ಲಿ 20 ಲಕ್ಷ ಕ್ಯಾಶ್ ಅನ್ನು ತಗೋಬಾರದು ಓನ್ಲಿ ಇಲ್ಲಿ ಕ್ಯಾಶ್ ಇದೆ 10 ಲಕ್ಷ ಕ್ಯಾಶ್ 10 ಲಕ್ಷ ಇದೆ ಅದೇ ರೀತಿ ಸೇಲ್ ಕ್ಯಾಪಿಟಲ್ ನೋಡಿ ಇಲ್ಲಿ ಸೇಲ್ ಕ್ಯಾಪಿಟಲ್ ಇದೆ 50 ಲಕ್ಷ ಇದೆ ಹೋಲ್ಡಿಂಗ್ ಕಂಪನಿಯ ಸೇಲ್ ಕ್ಯಾಪಿಟಲ್ ಇಲ್ಲಿ ನಾವು ಈ ಕಂಪನಿಯ ಸೇಲ್ ಕ್ಯಾಪಿಟಲ್ ಅನ್ನು ಖರೀದಿ ಮಾಡಿದ್ದೀವಿ ಅಂದ್ರೆ ಅರ್ಥ ನಮ್ಮ ಸೇಲ್ ಕ್ಯಾಪಿಟಲ್ ಬದಲಾಗಿ ನಮಗೆ ಅಸೆಟ್ಸ್ ಬಂದಿದೆ ಅದಕ್ಕೆ ನಾವು ಓನ್ಲಿ ಸೇಲ್ ಕ್ಯಾಪಿಟಲ್ ಹೋಲ್ಡಿಂಗ್ ಕಂಪನಿ ಎಷ್ಟು ಅಷ್ಟು ಮಾತ್ರ ತಗೋಬೇಕು ಎಷ್ಟು ಹೋಲ್ಡಿಂಗ್ ಕಂಪನಿಯಲ್ಲಿ 50 ಲಕ್ಷ ಇದೆ ಅದಕ್ಕೆ ನಾವು 50 ಲಕ್ಷ ತಗೋಬೇಕು ಹೌದಾ ನೆಕ್ಸ್ಟ್ ಸೇಲ್ ಕ್ಯಾಪಿಟಲ್ ಅಂದ್ರೆ ಕ್ರೆಡಿಟ್ ಅಸೆಟ್ಸ್ ಇದೆ 20 ಲಕ್ಷ ಇದೆ ಪ್ಲಸ್ ಲಾಂಗ್ ಟರ್ಮ್ ಲೋನ್ ಎಷ್ಟು ಇದೆ 10 ಲಕ್ಷ ಇದೆ ನೋಡಿ ಕ್ರೆಡಿಟ್ ಅಸೆಟ್ಸ್ 20 ಲಕ್ಷ ಇದೆ 20 ಲಕ್ಷ ಅಂಡ್ ಲಾಂಗ್ ಟರ್ಮ್ ಲೋನ್ ಎಷ್ಟು ಇದೆ 10 ಲಕ್ಷ 10 ಲಕ್ಷ ಇದೆ ನೆಕ್ಸ್ಟ್ ಸರ್ ಮತ್ತೆ ಇಲ್ಲಿ ನಾವು ಕೇವಲ 20 ಲಕ್ಷದ ಶೇರ್ ಕ್ಯಾಪಿಟಲ್ ಅನ್ನು ಖರೀದಿ ಮಾಡಿದ್ವಿ ಇನ್ನು 10 ಲಕ್ಷ ಯಾಕೆ ಮೈನಾರಿಟಿ ಶೇರ್ಸ್ ಇದೆ ಅದಕ್ಕೆ ನಾವು ಇಲ್ಲಿ ಮೈನಾರಿಟಿ ಇಂಟರೆಸ್ಟ್ ಅಂತ ಹೇಳಿಬಿಟ್ಟು 10 ಲಕ್ಷ ತೆಗೆದುಕೊಳ್ಳಬೇಕು ಯಾಕಂದ್ರೆ ಮೈನಾರಿಟಿ ಕ್ಯಾಪಿಟಲ್ ಇದೆ ಇದು 10 ಲಕ್ಷ ಈಗ 50 20 70 10 80 10 90 ಲಕ್ಷ ರೂಪಾಯಿ ಈಗ 30 60 20 70 10 90 ಲಕ್ಷ ಬ್ಯಾಲೆನ್ಸ್ ಇಲ್ಲಿ ಚಾಪ್ಟರ್ನ ನಮ್ಮ ಮುಖ್ಯ ಉದ್ದೇಶ ಇಲ್ಲಿ 90 ಲಕ್ಷ ಇಲ್ಲಿ 90 ಲಕ್ಷ ಬ್ಯಾಲೆನ್ಸ್ ಇದೆ ಈ ಚಾಪ್ಟರ್ನ ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಎರಡು ಕಂಪನಿಗಳು ಅಂದ್ರೆ ಹೋಲ್ಡಿಂಗ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ಮತ್ತು ಸಬ್ಸಿಡರಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ಕ್ಲಬ್ ಮಾಡಿ ನಾವು ಕನ್ಸೋಲಿಡೇಟೆಡ್ ಫೈನಾನ್ಸ್ ಸ್ಟೇಟ್ಮೆಂಟ್ ಅಥವಾ ಕನ್ಸೋಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನು ಪ್ರಿಪೇರ್ ಮಾಡಿದ್ರೆ ಇದು ಹೋಲ್ಡಿಂಗ್ ಕಂಪನಿಯ ಚಾಪ್ಟರ್ನ ಮುಕ್ತಾಯ ಅಂತ ಅವರು ನಮ್ಮದು ಟೋಟಲ್ ಆಗಿ ಹೋಲ್ಡಿಂಗ್ ಕಂಪನಿ ಅಕೌಂಟ್ ನಲ್ಲಿ ನೋಡ್ತೀವಿ ಇದು ಮೇನ್ ಕಾನ್ಸೆಪ್ಟ್ ಈಗ ಹೋಲ್ಡಿಂಗ್ ಕಂಪನಿ ಅಕೌಂಟ್ ಗೆ ಸಂಬಂಧಪಟ್ಟಂತೆ ನಾವು ಕಾಲಮ್ ಗಳನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು जो जो क्वेश्चन important